ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಸುಭಾನಿ ಹುಕ್ಕೇರಿ. ಹಾವು ಮುಂಗುಸಿಯಂತಿದ್ದ ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಈಗ ಒಂದಾಗಿದ್ದಾರಾ ಎಂಬ ಪ್ರಶ್ನೆಗಳು ಎಲ್ಲೆಡೆ ಹರಿದಾಡುತ್ತಿರುವ ಮಧ್ಯೆ ಹೌದು ಎನ್ನುತ್ತಿವೆ ಇತ್ತೀಚೆಗೆ ನಡೆದ ಕೆಲ ಬೆಳವಣಿಗೆಗಳು. ಹೌದು, ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪದಿಂದ ಸಿಡಿದೆದ್ದಿದ್ದ ಜಾರಕಿಹೊಳಿ ಸಹೋದರರು ಡಿ ಕೆ ಶಿ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸಿದ್ದರು. ಡಿ ಕೆ ಶಿ ವಿರುದ್ಧ ಹೋರಾಟದಲ್ಲಿ ರಮೇಶ್ ಜಾರಕಿಹೊಳಿಯವರನ್ನ ಮುಂದೆ ಬಿಟ್ಟು ತಾನು ಹಿಂದೆ ಇದ್ದ ಸತೀಶ್ ಜಾರಕಿಹೊಳಿ ಡಿ ಕೆ ಶಿ ಬೆಳಗಾವಿ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದಂತೆ ರಣತಂತ್ರ ಹೆಣೆಯುವಲ್ಲಿ ಯಶಸ್ವಿಯಾಗಿದ್ದರು. ಸತೀಶ್ ಸುಮ್ಮನಾದರೂ ಡಿ ಕೆ ಶಿವಕುಮಾರ್ ವಿರುದ್ಧ ಗುಡುಗುತ್ತಲೇ ಬಂದಿರುವ ಗೋಕಾಕ್ ಸೌಖಾರ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ತೊರೆದು ಬಿಜೆಪಿ ಸೇರಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಈ ಮಧ್ಯೆ ಡಿ ಕೆ ಶಿವಕುಮಾರ್ಗೆ ಕುಂದಗೋಳ ಬೈ ಇಲೆಕ್ಷನ್ ಉಸ್ತುವಾರಿ ವಹಿಸಿದ ನಂತರ ಮತ್ತೆ ಜಾರಕಿಹೊಳಿ ಡಿ ಕೆ ಶಿ ಸಮರ ಶುರುವಾಯಿತು ಎನ್ನುವಷ್ಟರ ಹೊತ್ತಿಗೆ ಸತೀಶ್ ಜಾರಕಿಹೊಳಿ ಹಾಗೂ ಡಿ ಕೆ ಶಿವಕುಮಾರ್ ಮಧ್ಯೆ ಕುಚುಕು ಗೆಳೆತನ ಶುರುವಾಗಿದೆ. ಕುಂದಗೋಳ ಚುನಾವಣಾ ಉಸ್ತುವಾರಿ ಡಿ ಕೆ ಶಿಗೆ ವಹಿಸಿದ್ದರಿಂದ ನನಗೆ ಬೇಜಾರಿಲ್ಲ, ನಾನೆಲ್ಲೂ ಡಿ ಕೆ ಶಿ ವಿರುದ್ಧ ಮಾತನಾಡಿಲ್ಲ ಎಂದು ಸತೀಶ್ ಜಾರಕಿಹೊಳಿ ಡಿ ಕೆ ಶಿ ಕುರಿತು ಸಾಫ್ಟ್ ಆಗಿಯೇ ವರ್ತಿಸಿದ್ರು. ಇಲ್ಲ, ನಾವು ಯಾವಾಗಲೂ ಡಿ ಕೆ ಶಿವಕುಮಾರ್ ಕೊಡಬೇಡ ಅಂತ ನಾವೆಲ್ಲ ಹೇಳಿಲ್ಲ, ಯಾವ ಸಂದರ್ಭದಲ್ಲಿ ಕೂಡ ಹೇಳಿಲ್ಲ. ಹೀಗಾಗಿ ಯಾರೇ ನೇತೃತ್ವ ಇರೋ ಪಕ್ಷದ ತೀರ್ಮಾನ, ಹೀಗಾಗಿ ನಾವು ಕೆಲಸ ಮಾಡಬೇಕಂತೆ ಮಾಡ್ತೀವಿ ಅಷ್ಟೆ. ಇಲ್ಲ, ಆ ರೀತಿ ಎಲ್ಲೂ ಹೇಳಿಲ್ಲ ನಾವು. ಆ ರೀತಿ ನಾವು ನಮಗೆ ಕೊಡಿ ಲೀಡರ್ ಇದಾರೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ನಾವು ಎಲ್ಲೂ ಹೇಳಿಲ್ಲ, ಅವ್ರು ಅಂತವ್ರಿಗೆ ಹಾಕ್ಬೇಡ ಅಂತ ಹೇಳಿಲ್ಲ. ಈಗ ಪರಮೇಶ್ವರ್ ಅವ್ರಿಗೆ ಅಲ್ಲಿ ಹಾಕಿದ್ದಾರೆ, ಚಿಂಚೋಳಿಗೆ ಹಾಕಿದ್ದಾರೆ, ಅಲ್ಲೂ ಲೀಡರ್ ಇದ್ದಾರೆ. ಇವ್ರಿಗೆ ಹಾಕಿದ್ದಾರೆ, ಇಲ್ಲೂ ಲೀಡರ್ ಇದ್ದಾರೆ, ಅದನ್ನು ಪ್ರಶ್ನೆ ಇಲ್ಲ. ಸೀನಿಯಾರಿಟಿ ಅವ್ರ ನೇತೃತ್ವ ಮ್ಯಾಗೆ ವಹಿಸ್ತಾರೆ. ಮತ್ತು ಈಗ ಅಲ್ಲಿ 2-3 ಸಾರಿ ಅವ್ರನ್ನ ಚುನಾವಣೆಗೆ ಹಾಕಿದ್ದಾರೆ. ಹೊಸದೇ ಇದ್ರೆ ಬಳ್ಳಾರಿಯಲ್ಲಿ ಲೋಕಸಭೆ ಮಾಡಿದ್ವಿ, ಅವರೇ ಇದ್ರು ಉಸ್ತುವಾರಿ. ಗುಂಡ್ಲಪೇಟೆಯಲ್ಲಿ ಉಸ್ತುವಾರಿ ಇದ್ರು, ಅಲ್ಲಿ ಕೆಲಸ ಮಾಡಿದ್ವಿ. ಸೊ ಅವ್ರು ಬರೋದ್ರಿಂದ ಏನೋ ನಂಬಲ್ಲಿ ಏನು ವ್ಯತ್ಯಾಸ ಏನಿಲ್ಲ. ಅವ್ರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ. ನಾವೇನು ರಿಯಾಕ್ಟ್ ಇಲ್ಲಿ ಮಾಡಿಲ್ಲ, ಯಾರು ಹೇಳಿಲ್ಲ, ನಾ ಎಲ್ಲೂ ಹೇಳಿಲ್ಲ. ಅವ್ರು ನೇಮಿಸ್ಬಾರ್ದಂತ ಎಲ್ಲೂ ಹೇಳಿಲ್ಲ, ಯಾರು ಹೇಳಿದ್ರು ನನಗೂ ಗೊತ್ತಿಲ್ಲ. ಹೀಗಾಗಿ ಅದನ್ನು ಅವ್ರ ನೋಡಿ ಅವ್ರು ರಿಯಾಕ್ಟ್ ಮಾಡಿದ್ರು. ಅವ್ರಿಗೆ ಕನ್ವಿನ್ಸ್ ಆಗಿದೆ ನಾವೆಲ್ಲೂ ಹೇಳಿಲ್ಲ ಅಂತ. ಹೌದು, ನೀವು ಯಾರು ಕೇಳಿರಿ, ಮತ್ತೆ ಯಾರು ಈಗ ನನಗೆ ಯಾರು ಕೇಳಿರಿ, ನಾನು ಹಂಗೆ ವ್ಯಂಗ್ಯವಾಗಿ ಮಾತಾಡ್ತೇನೆ. ಡಿ ಕೆ ಶಿವಕುಮಾರ್ ನಿಮ್ಗೆ ಹಂಗೆ ಅಂದ್ರೆ ನಾನು ಹಂಗೆ ಹೇಳ್ತೀನಿ. ನಾ ಎಲ್ಲೂ ಹೇಳೇ ಇಲ್ಲಲ್ಲ, ಹೇಳೇ ಇಲ್ಲ. ಕರೆಕ್ಟ್. ಈಗ ನನಗೂ ಯಾರು ನಿಮ್ಗೆ ಹಿಂಗಂದ್ರೆ ಅಂದರೆ ನಾನು ರಿಯಾಕ್ಟ್ ಹಂಗೆ ಮಾಡ್ಬೇಕಾಗತ್ತೆ. ಅವ್ರು ನನಗೆ ಎಲ್ಲೂ ಹೇಳಿಲ್ಲ ಅಲ್ಲ, ನಾನು ಡಿ ಕೆ ಶಿವಕುಮಾರ್ಗೆ ಎಲ್ಲೂ ಹೇಳಿಲ್ಲ ಅಲ್ಲ. ಈಗ ಅವ್ರಿಗೇನಾಗಿದೆ ಅಂದರೆ ಯಾರೋ ಬಾಧ್ಯದವ್ರು ಹೋಗಿ ಕೇಳಿಬಿಟ್ಟಾರೆ, ಸತೀಶ್ ಅವ್ರು ಹಿಂಗೆ ಹೇಳಿದ್ದಾರೆ ನಿಮ್ಮನ್ನ ಬರಲಿಕ್ಕೆ ಅವರು ಇಷ್ಟಪಡ್ತಾ ಇಲ್ಲ ಅಂತ ಸ್ವಾಭಾವಿಕವಾಗಿ ಪ್ರತಿಕ್ರಿಯೆ ಮಾಡಿದ್ದಾರೆ. ಆದರೆ ಆ ರೀತಿ ನಾವು ಎಲ್ಲೂ ಹೇಳಿಲ್ಲ. ಇದಾದ ಒಂದೇ ವಾರದಲ್ಲಿ ಕೃಷ್ಣಾ ನದಿ ನೀರು ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಬೆಳಗಾವಿಗೆ ಬಂದ ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅಕ್ಕಪಕ್ಕ ಕುಳಿತುಕೊಳ್ಳುವ ಮೂಲಕ ನಾವು ಒಂದಾಗಿದ್ದೇವೆ ಎಂದು ತೋರಿಸಿಕೊಟ್ಟಿದ್ರು. ಇದಾದ 2 ದಿನಗಳ ಬಳಿಕ ಅಂದರೆ ಇವತ್ತು ಕುಂದಗೋಳ ಉಪಚುನಾವಣೆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ಖಾಸಗಿ ರೆಸಾರ್ಟ್ನಲ್ಲಿ ಪರಸ್ಪರ ಭೇಟಿಯಾಗಿ ಚರ್ಚೆ ನಡೆಸಿದ್ದು ಇಬ್ಬರು ಕೂಡ ದಿವಂಗತ ಶಿವಳ್ಳಿಯವರ ಪತ್ನಿ ಕುಸುಮಾ ಶಿವಳ್ಳಿಯವರನ್ನ ಗೆಲ್ಲಿಸಿಕೊಂಡು ಬರುವ ಕುರಿತು ಪ್ರತಿಜ್ಞೆ ಮಾಡಿದ್ದಾರೆ. ಹಾವು ಮುಂಗಸಿಯಂತೆ ಕೆಸರೆರಚಾಟ ನಡೆಸುತ್ತಿದ್ದ ಈ ಇಬ್ಬರು ನಾಯಕರು ಈಗ ಒಂದಾಗಿ ರಣತಂತ್ರ ಹೆಣೆಯುತ್ತಿರುವುದು ಹೊಸ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿರುವುದಂತೂ ಸುಳ್ಳಲ್ಲ.